ನೀರಿಲ್ಲದೆ ಎಷ್ಟೋ ಒದ್ದಾಟ ಆಗಿರ್ಬೋದು. ನಮಗೆ ಒಂದು ಸ್ವಲ್ಪ ನೀರು ಕುಡಿಯದಿದ್ದರೆ ಈಗ ಫುಲ್ ಡಿಹೈಡ್ರೇಷನ್ ಆಗಿಬಿಡುತ್ತೆ, ಒಂಥರ ಡ್ರೈ ಆಗಿಬಿಡುತ್ತೆ ಅಲ್ವಾ. ಹಾಗೆಯೇ ಅದಕ್ಕೆ ಪಾಪ ಒಂದು ಒಂದು ನೀರು ಇಲ್ಲ ಅಂತ ಹೇಳಿದರೆ ಎಷ್ಟು ಇದಾಗಬೇಡ ಹೇಳಿ ಅಲ್ಲ. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಪ್ರಾಣಿ ಪಕ್ಷಿ ಅಂತ ಹೇಳಿ ಕೆಲವರಿಗೆ ಆಗೋದಿಲ್ಲ, ಆದರೂ ಅದಕ್ಕೊಂದು ಒಂದು ಹೊತ್ತಿನ ಊಟ ಅಥವಾ ನೀರಾದರೂ ಅಟ್ಲೀಸ್ಟ್ ಇಟ್ಟುಬಿಡಿ, ನಿಮಗೆ ಏನೋ ಒಂದು ಪುಣ್ಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಬಟ್ ನನಗಂದರೆ ತುಂಬ ಇಷ್ಟ ನೀವು ಪ್ರಾಣಿ ಪಕ್ಷಿಗಳು ಅಂತಂದರೆ ತುಂಬಾ ಇಷ್ಟ. ಅಪ್ಪ ಅದಕ್ಕೆ ಬಾಯಿ ಬರಲ್ಲ, ಹೇಳೋಕ್ಕೂ ಆಗಲ್ಲ. ಯಾರಾದರೂ ಏನಾದರೂ ಕೊಟ್ಟರೆ ತಿಂತವೆ, ಸುಮ್ಮನೆ ಇರ್ತವೆ. ಬಟ್ ಅವಾಗ ಏನು ಉಪದ್ರ ಮಾಡಲ್ಲ, ನಾವು ಉಪದ್ರ ಮಾಡಿದ್ರೆ ತಾನೇ ಅದು ಮಾಡೋದು, ಇಲ್ಲದ್ರೆ ಏನು ಮಾಡಲ್ಲ. ಇವಾಗ ಹಾವಾದರೂ ಒಂದು ಕಚ್ಚುತ್ತೆ, ಯಾಕೆ ಕಚ್ಚುತ್ತೆ, ಏನಾದರೂ ನೋವಾದರೆ ಮಾತ್ರ ಅದು ಕಚ್ಚುತ್ತೆ, ಮತ್ತೆ ಏನು ಮಾಡಲ್ಲ. ಬಟ್ ಮನುಷ್ಯರು ಹಾಗೆಲ್ಲ ಅಲ್ವಾ, ಮನುಷ್ಯರಿಗೆ ಆದರೆ ಮನುಷ್ಯರು ಹಾಗಲ್ಲ. ಒಮ್ಮೊಮ್ಮೆ ಕೆಲವರು ನಾನು ಒಂದು 100%ನಲ್ಲಿ 80% ಏನೋ ಸರಿತಾರೆ, ಬಟ್ 20% ಬಟ್ಟಿ ಏನೋ 2024ಲ್ಲಂತೂ ಮಾನವೀಯತೆ ಅನ್ನೋದು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಬಿಡಿ. ಸ್ವಲ್ಪ ಜನ ಉಪಕಾರ ಮಾಡಿದ್ರು ಕೂಡ ಅದನ್ನು ಎಂದಿರಬೇಕು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಒಂದು ಗುರುತಾದರೂ ಇರಬೇಕಲ್ಲ, ಒಂದು ಕೃತಜ್ಞತೆ ಆದರೂ ಇರಬೇಕು. ಅಥವಾ ಏನಿಲ್ಲ ಉಪಕಾರ ಮಾಡಿದರೆ ಅಂತೂ ಕೆಲವರು ಸುಮ್ಮನೆ ದ್ವೇಷ ಕಟ್ಟಿಕೊಳ್ತಾರೆ, ಕೆಲವರು ಹಾಗಲ್ಲ ಬಿಡಿ. ಒಂದು 20% ಜನ ತುಂಬ ಒಳ್ಳೆಯವರು ಕೂಡ ಇರ್ತಾರೆ ನಂತರ. ಹಾಗೆಂತಲ್ಲ, ಎಲ್ಲರಿಗೂ ಒಂದು ಬ್ಯಾಡ್ ಕ್ವಾಲಿಟೀಸ್ ಇದೆ, ಗುಡ್ ಕ್ವಾಲಿಟೀಸ್ ಇದೆ. ಆದರೆ ಆದಷ್ಟು ಗುಡ್ ಕ್ವಾಲಿಟೀಸನ್ನು ನೀವು ಇಂಪ್ರೂವೈಸ್ ಮಾಡಿಕೊಳ್ಬೇಕು ಅಂತ ಅಷ್ಟೇ. ಮತ್ತು ಫ್ರೆಂಡ್ಸ್, ನನ್ನ ಚಾನಲಲ್ಲಿಂದ ತುಂಬ ಇನ್ನೂ ವೀಡಿಯೋಸ್ ಬರಬೇಕು ಅಂತ ಇದ್ದರೆ ಆದಷ್ಟು, ಆದರೆ ಮನುಷ್ಯರು ಹಾಗಲ್ಲ, ಒಮ್ಮೊಮ್ಮೆ ಕೆಲವರು ನಾನು ಒಂದು 100%ನಲ್ಲಿ 80% ಏನೋ ಸರಿತಾರೆ, ಬಟ್ 20% ಬಟ್ಟಿ ಏನೋ 2024ಲ್ಲಂತೂ ಮಾನವೀಯತೆ ಅನ್ನೋದು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಬಿಡಿ. ಸ್ವಲ್ಪ ಜನ ಉಪಕಾರ ಮಾಡಿದ್ರು ಕೂಡ ಅದನ್ನು ಎಂದಿರಬೇಕು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಒಂದು ಗುರುತಾದರೂ ಇರಬೇಕಲ್ಲ, ಒಂದು ಕೃತಜ್ಞತೆ ಆದರೂ ಇರಬೇಕು. ಅಥವಾ ಏನಿಲ್ಲ ಉಪಕಾರ ಮಾಡಿದರೆ ಅಂತೂ ಕೆಲವರು ಸುಮ್ಮನೆ ದ್ವೇಷ ಕಟ್ಟಿಕೊಳ್ತಾರೆ, ಕೆಲವರು ಹಾಗಲ್ಲ ಬಿಡಿ. ಒಂದು 20% ಜನ ತುಂಬ ಒಳ್ಳೆಯವರು ಕೂಡ ಇರ್ತಾರೆ ನಂತರ. ಹಾಗೆಂತಲ್ಲ, ಎಲ್ಲರಿಗೂ ಒಂದು ಬ್ಯಾಡ್ ಕ್ವಾಲಿಟೀಸ್ ಇದೆ, ಗುಡ್ ಕ್ವಾಲಿಟೀಸ್ ಇದೆ. ಆದರೆ ಆದಷ್ಟು ಗುಡ್ ಕ್ವಾಲಿಟೀಸನ್ನು ನೀವು ಇಂಪ್ರೂವೈಸ್ ಮಾಡಿಕೊಳ್ಬೇಕು ಅಂತ ಅಷ್ಟೇ. ಮತ್ತು ಫ್ರೆಂಡ್ಸ್, ನನ್ನ ಚಾನಲಲ್ಲಿಂದ ತುಂಬ ಇನ್ನೂ ವೀಡಿಯೋಸ್ ಬರಬೇಕು ಅಂತ ಇದ್ದರೆ ಆದಷ್ಟು ಆದಷ್ಟು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು. ನೋಡಿ, ನನ್ನ ಪಿಳ್ಳೆಗಳು ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದೆ. ಶಕೆ ಶಕೆ ನೋಡಿ, ಮಗಳೇವಳು ಮಲ್ಕೊಂಡಿದ್ದಾಳೆ. ನಿಜವಾಗ್ಲೂ ನಾಯಿ ಪ್ರೀತಿ ಅಂತ ದೊಡ್ಡದು ಯಾವುದೂ ಇಲ್ಲ ಅನಿಸುತ್ತೆ. ಎಷ್ಟು ಪ್ರೀತಿ ಮಾಡ್ತದೆ ಅಂತ ಹೇಳಿದ್ರೆ ನಾವು ಒಂದು ಹೊತ್ತು